ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಇವತ್ತು ನಮ್ಮ ಮಾರ್ಕೆಟಲ್ಲಿ ಮತ್ತೆ ಒಳ್ಳೆ ಡೌನ್ ಫಾಲ್ ಕಂಡು ಬಂದಿದೆ. ಆಲ್ಮೋಸ್ಟ್ ಈ ನ್ಯೂಸ್ ನಿಮ್ಗೆಲ್ರಿಗೂ ಗೊತ್ತಿದ್ದಂಥದ್ದೇ. ಇದರಲ್ಲಿ ಶಾಕಿಂಗ್ ಅನ್ನೋದು ಏನು ಇರಲಿಲ್ಲ, ಯಾಕಂದ್ರೆ ಶುಕ್ರವಾರನೂ ಕೂಡ ನಮ್ಮ ಮಾರ್ಕೆಟಲ್ಲಿ ಡೌನ್ ಫಾಲ್ ಕಂಡು ಬಂತು. ಅದರ ನಂತರ ಅಮೆರಿಕನ್ ಮಾರ್ಕೆಟ್ ಕೂಡ ಡೌನ್ ಆಗಿತ್ತು, ಜೊತೆಗೆ ಯುರೋಪಿಯನ್ ಮಾರ್ಕೆಟ್ಸ್ಗಳು ಕೂಡ ಎಲ್ಲನೂ ಕೂಡ ಡೌನ್ ಅಲ್ಲೇ ಎಂಡ್ ಆಗಿದ್ವು. ಮತ್ತೆ ಇನ್ನು ಹತ್ತು ಹಲವು ನ್ಯೂಸ್ಗಳು ಕೂಡ ಬಂದಿದ್ವು ಶನಿವಾರ ಭಾನುವಾರ. ಸೊ ಹಾಗಾಗಿ ನಮ್ಮ ಮಾರ್ಕೆಟ್ ಬೀಳುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದ್ದಂತ ವಿಚಾರ, ಅದರಲ್ಲೇನು ಹೊಸದಿರ್ಲಿಲ್ಲ. ಆದರೂ ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಇವತ್ತಿನ ಡೌನ್ ಫಾಲ್ಗೆ ಕಾರಣಗಳು ಏನೇನು ಇರ್ಬೋದು ಅನ್ನೋದನ್ನ ಒಂದ್ಸಲ ರಿವ್ಯೂ ಮಾಡೋಣ. ಹಾಗೆ ಆ ಸುದ್ದಿಗಳಿಗೆ ಹೋಗೋದಕ್ಕೆ ಮುಂಚೆ ನಾವು ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನೋಡ್ಬೋದು, ನಿಫ್ಟಿ 1.49% ಅಥವಾ 258 points ಡೌನ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ಅನ್ನ ನಾವು ನೋಡೋದಾದ್ರೆ ಸೆನ್ಸೆಕ್ಸ್ ಕೂಡ ನೋಡ್ಬೋದು 1.52% ಅಥವಾ ಆಲ್ಮೋಸ್ಟ್ 900 points ಇವತ್ತು ಡೌನ್ ಫಾಲ್ ಕಂಡು ಬಂತೆ. ಹಾಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಸಿನಾರಿಯೋ ಕೂಡ ಕಂಡು ಬಂತು. ಅದೇನಂತಂದ್ರೆ ಇವತ್ತು ನಮ್ಮ ಮಾರ್ಕೆಟ್ ಎಲ್ಲರ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಡೌನ್ ಅಲ್ಲೇ ಓಪನ್ ಆಗ್ಬೋದು ಅಂತ, ಬಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಅಂದ್ರೆ ಸ್ವಲ್ಪ ಸ್ಲೈಟ್ ಅಪ್ ಆಯ್ತು ಅಷ್ಟೇ, ತುಂಬಾ ದೊಡ್ಡ ಮಟ್ಟದ ಅಪ್ ಏನಲ್ಲ, ಆದ್ರೂ ಗ್ಯಾಪ್ ಅಪ್ ಓಪನ್ ಆಯ್ತು. ಅದರ ನಂತರ ಆಲ್ಮೋಸ್ಟ್ 11 ಗಂಟೆವರೆಗೂ ಕೂಡ ಪಾಸಿಟಿವ್ ಆಗಿ ಮೂವ್ ಆಗ್ತಾ ಇತ್ತು. ಅದರ ನಂತರ ಡೌನ್ ಫಾಲ್ ದೊಡ್ಡ ಮಟ್ಟದಲ್ಲಿ ಕಂಡು ಬಂತು. ಕೊನೆಯಲ್ಲಿ ಸ್ವಲ್ಪ ರಿಕವರಿಯನ್ನ ಮಾಡಿದೆ. ಅರೌಂಡ್ ನಾವು ಇದನ್ನ ಪಾಯಿಂಟ್ಸ್ ಅಲ್ಲಿ ನೋಡೋದಾದ್ರೆ ನೋಡ್ಬೋದು, 245 points ಲಾಸ್ಟ್ ಮೂಮೆಂಟ್ ಅಲ್ಲಿ ರಿಕವರಿಯನ್ನ ಮಾಡಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಿಫ್ಟಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದು, ಇದು ಕೂಡ ಗ್ಯಾಪ್ ಅಪ್ ಓಪನ್ ಆಯ್ತು. ಅದರ ನಂತರ ಮೇಲ್ಗಡೆನೆ ಹೋಯ್ತು, ಅದರ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂತು. ಸೊ ಇದಕ್ಕೆ ಮೈನ್ ಕಾರಣ ನಾವು ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಅನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ನೀವಿಲ್ಲಿ ನೋಡ್ಬೋದು, ಇವತ್ತು ನಮ್ಮ ಮಾರ್ಕೆಟ್ ಓಪನ್ ಆಗೋ ಟೈಮ್ಗೆ ಡೌ ಜೋನ್ಸ್ ಫ್ಯೂಚರ್ ಅಲ್ಲಿ ಸುಮಾರು 400 points ರ್ಯಾಲಿ ಕಂಡು ಬರ್ತಾ ಇತ್ತು. ಸೊ ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಓಪನಿಂಗ್ ಮೇಲೆ ಬಿತ್ತು ಅಂತಾನೆ ಹೇಳ್ಬೋದು. ಜೊತೆಗೆ ನಮ್ಮ ಎಸ್ ಜಿ ಎಕ್ಸ್ ನಿಫ್ಟಿ ಅಥವಾ ನಿಫ್ಟಿ ಫ್ಯೂಚರ್ಸ್ ಕೂಡ ಫ್ಲಾಟ್ ಆಗಿ ಓಪನ್ ಆಗಿ ಅದರ ನಂತರ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಮೂವ್ ಆಯ್ತು. ಸೊ ಅದರೆಲ್ಲ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೆ ಕೂಡ ಬಿತ್ತು. ಹಾಗಾಗಿ ನಮ್ಮ ಮಾರ್ಕೆಟ್ ಕೂಡ ಗ್ರೀನ್ ಅಲ್ಲಿ ಓಪನ್ ಆಯ್ತು. ಇದನ್ನ ನಾನು ಬೆಳಗ್ಗೆನೆ ನಮ್ಮ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಪೋಸ್ಟ್ ಕೂಡ ಮಾಡಿದ್ದೆ. ಮಾರ್ಕೆಟ್ ಓಪನ್ ಆಗುವಂತ ಟೈಮ್ಗೆ ಇನ್ನು ಓಪನ್ ಆಗಿರ್ಲಿಲ್ಲ, ಆಗ ಮಾರ್ಕೆಟ್ ಗ್ರೀನ್ ಅಲ್ಲಿ ಓಪನ್ ಆಗೋ ಸಾಧ್ಯತೆಗಳು ಕಾಣಿಸ್ತಿವೆ ಅಂತ. ಅದಕ್ಕೆ ಮೈನ್ ಕಾರಣ ಡೌ ಜೋನ್ಸ್ ಮತ್ತೆ ಸಾರಿ ಡೌ ಜೋನ್ಸ್ ಫ್ಯೂಚರ್ ಅಲ್ಲಿ ಕಂಡಿದ್ದಂತ ರ್ಯಾಲಿ, ನಂತರ ಎಸ್ ಜಿ ಎಕ್ಸ್ ನಿಫ್ಟಿಯಲ್ಲಿ ಕಂಡಂತ ಪಾಸಿಟಿವ್ ಟ್ರೆಂಡ್. ಹಾಗೆ ಡೌ ಜೋನ್ಸ್ ನಲ್ಲಿ ಆಮೇಲೆ ಪರ್ಫಾರ್ಮೆನ್ಸ್ ಅನ್ನ ನೋಡ್ಬೋದು ಯಾವ ರೀತಿ ಇದೆ ಅಂತ. ಈಗಲೂ ಕೂಡ ನೋಡ್ಬೋದು ಎಲ್ಲಿಗೆ ಬಂದಿದೆ ಡೌ ಜೋನ್ಸ್ ನ ಫ್ಯೂಚರ್ ನ ಪರ್ಫಾರ್ಮೆನ್ಸ್ ಅಂತ. ಸೊ ಆಲ್ಮೋಸ್ಟ್ 220 points ಡೌನ್ ಆಗಿದೆ ಡೌ ಜೋನ್ಸ್ ಫ್ಯೂಚರ್. ಇದು ಕೂಡ ಮೈನ್ ಕಾರಣ ಆಯ್ತು ಮಾರ್ಕೆಟ್ ಬೀಳ್ಲಿಕ್ಕೆ, ಯಾಕಂದ್ರೆ ಬೆಳಗ್ಗೆ ಚೆನ್ನಾಗಿತ್ತು ಆಮೇಲೆ ಟ್ರೆಂಡ್ ಬದಲಾಯಿತು. ಸೊ ಅದೇ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲೂ ಕೂಡ ಕಂಡು ಬಂತು. ಹಾಗೆ ನಾವು ಮೇಜರ್ ಇಂಡೆಕ್ಸಸ್ ಅನ್ನ ನಾವು ನೋಡೋದಾದ್ರೆ ನೋಡ್ಬೋದು ಎಲ್ಲ ಕಡೆ ಕೂಡ ರೆಡ್ ತುಂಬಿ ಕಾಣ್ತಾ ಇದೆ. ನೋಡ್ಬೋದು ಯಾವ ಮಾರ್ಕೆಟ್ ಕೂಡ ಕೆಲವೇ ನೋಡ್ಬೋದು ಮಾರ್ಕೆಟ್ ಗಳನ್ನ ಬಿಟ್ಟು ಉಳಿದವೆಲ್ಲ ಕೂಡ ರೆಡ್ ಅಲ್ಲೇ ಇದೆ. ಚೀನಾದಲ್ಲಿ ಸ್ವಲ್ಪ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಉಳಿದಂತೆ ಬೇರೆ ಮಾರ್ಕೆಟ್ಸ್ ಎಲ್ಲ ಕೂಡ ಇವೆಲ್ಲರೂ ಈಗಾಗಲೇ ಕ್ಲೋಸ್ ಆಗಿರುವಂತ ಮಾರ್ಕೆಟ್ಸ್. ಯಾವ್ಯಾವ ರನ್ನಿಂಗ್ ಇದಾವೆ ಅವೆಲ್ಲ ಕೂಡ ಇನ್ನೂ ರೆಡ್ ಅಲ್ಲೇ ರನ್ ಆಗ್ತಾ ಇರುವಂತ ಪರಿಸ್ಥಿತಿನ ನಾವಿಲ್ಲಿ ಕಾಣ್ಬೋದು. ಸೊ ಇದು ಒಂದು ಎರಡು ಆಸ್ ಯೂಶುವಲ್ ರೊಟೀನ್ ಸುದ್ದಿಗಳು. ಅದರ ನಂತರ ನಾವು ಇದಕ್ಕೆ ಕಾರಣ ಮೇನ್ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೇಕಂತಂದ್ರೆ ಎಸ್ ವಿ ಬಿ ಬ್ಯಾಂಕ್ ಅಥವಾ ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಕೊಲ್ಯಾಪ್ಸ್ ಆಗಿದ್ದು. ಸೊ ಅದ್ರ ಬಗ್ಗೆ ಅಮೆರಿಕದ ಅಧ್ಯಕ್ಷರಾದಂತಹ ಜೋ ಬಿಡೆನ್ ಅವರು ಇದ್ರ ಬಗ್ಗೆ ಕಮೆಂಟ್ರಿಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ಡೌ ಜೋನ್ಸ್ ಅಲ್ಲಿ ಬೆಳಗ್ಗೆ ರ್ಯಾಲಿ ಕಂಡು ಬಂತು. ಅಂದ್ರೆ ಅವರು ಡೆಪಾಸಿಟರ್ಸ್ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ, ನಿಮ್ಮ ಹಣ ನಿಮ್ಗೆ ಸಿಗುತ್ತೆ ಅನ್ನೋ ಅಂತ ಅರ್ಥದಲ್ಲಿ ಕೆಲವೊಂದು ಮಾತುಗಳನ್ನ ಆಡಿದ್ದಾರೆ. ಸೊ ಹಾಗಾಗಿ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಟ್ರೆಂಡ್ ಇತ್ತು, ಆದ್ರೆ ಅದರ ನಂತರ ಅದೆಲ್ಲ ಕೂಡ ರಿವರ್ಸ್ ಆಗಿ ಎಫೆಕ್ಟ್ ಅನ್ನ ಮಾಡಿದೆ. ಹಾಗೆ ನಮ್ಮ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಆಗ್ಲಿಕ್ಕೆ ಅಥವಾ ಈ ಎಸ್ ವಿ ಬಿ ಯ ಎಫೆಕ್ಟ್ ಡೈರೆಕ್ಟ್ ಬೀಳೋದು ಎಲ್ಲಿ ಅಂತಂದ್ರೆ ಬ್ಯಾಂಕಿಂಗ್ ಸ್ಟಾಕ್ ಗಳ ಮೇಲೆ. ನಾನೀಗ ನಿನ್ನೆಯ ವಿಡಿಯೋದಲ್ಲೂ ಕೂಡ ಈಗಾಗಲೇ ತಿಳಿಸಿದ್ದೆ, ನಿಫ್ಟಿ ಬ್ಯಾಂಕ್ ಅನ್ನ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು 2.27% ಡೌನ್ ಆಗಿದೆ. ಹಾಗೆ ನಿಫ್ಟಿ ಪಿ ಎಸ್ ಯು ಬ್ಯಾಂಕ್ಸ್ ನೋಡಬಹುದು 2.87%, ನಿಫ್ಟಿ ಪ್ರೈವೇಟ್ ಬ್ಯಾಂಕ್ 2.44%. ಸೊ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಅಥವಾ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲೂ ನೋಡಬಹುದು 1.63%. ಸೊ ಈ ಸ್ಟಾಕ್ ಗಳು ಆಲ್ಮೋಸ್ಟ್ ಫೋಕಸ್ ಅಲ್ಲಿ ಇರುತ್ತವೆ, ಯಾಕಂದ್ರೆ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕೊಲಾಪ್ಸ್ ಆಗಿರೋದು ಆಬ್ವಿಯಸ್ಲಿ
ಇವುಗಳ ಮೇಲೂ ಕೂಡ ಅದರ ಇಂಪ್ಯಾಕ್ಟ್ ಒಂದಲ್ಲ ಒಂದು ರೀತಿಯಲ್ಲಿ ಬೀಳುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಮಾರ್ಕೆಟ್ಗೆ. ಸೊ ಹಾಗಾಗಿ ಆ ಸೆಕ್ಟರ್ಲಿ ಹೆಚ್ಚಿನ ಪ್ರೆಷರ್ ಕಂಡು ಬರುತ್ತೆ. ಸೊ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ನಿಫ್ಟಿ ಬ್ಯಾಂಕ್ ಅಥವಾ ಬ್ಯಾಂಕಿಂಗ್ ಸ್ಟಾಕ್ಗಳು ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಬಂದ್ರೆ ಆಬ್ವಿಯಸ್ಲಿ ಅದು ನಮ್ಮ ಓವರ್ ಆಲ್ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಯಾಕಂದ್ರೆ ಆ ಎಲ್ಲ ಸ್ಟಾಕ್ಗಳು ಕೂಡ ಇಂಪಾರ್ಟೆಂಟ್ ಸ್ಟಾಕ್ಗಳು, ಇಂಡೆಕ್ಸ್ ಅಲ್ಲೂ ಇರುವಂತಹ ಸ್ಟಾಕ್ಗಳು. ಎಸ್ಪೆಷಲಿ ನಿಫ್ಟಿಲಂತೂ ಹೈಯೆಸ್ಟ್ ವೈಟೇಜ್ ಅನ್ನ ಹೊಂದಿರುವಂತಹ ಸೆಕ್ಟರ್ ಅಂತಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್. ಹಾಗಾಗಿ ಆಬ್ವಿಯಸ್ಲಿ ಅಲ್ಲೇನಾದ್ರೂ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಬಂದ್ರೆ ಆಬ್ವಿಯಸ್ಲಿ ನಿಫ್ಟಿಯಲ್ಲೂ ಕೂಡ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಬರುತ್ತೆ. ಯಾಕಂದ್ರೆ ಅದರ ಇಂಪ್ಯಾಕ್ಟ್ ಇಂಡೆಕ್ಸ್ ಮೇಲೆ ಬಿದ್ದೇ ಬೀಳುತ್ತೆ. ಜೊತೆಗೆ ಫೆಡರಲ್ ರಿಸರ್ವ್ ಎಷ್ಟು ಪ್ರಮಾಣದಲ್ಲಿ ರೇಟ್ ಹೈಕ್ ಅನ್ನ ಮಾಡುತ್ತೆ ಅನ್ನೋದು ಕೂಡ ಮಾರ್ಕೆಟ್ಗೆ ತುಂಬಾ ಮ್ಯಾಟರ್ ಆಗ್ತಿದೆ ಇತ್ತೀಚೆಗೆ. ಸೊ ಹಾಗಾಗಿ ಅದು ಒಂದು ಕಾರಣ ಮಾರ್ಕೆಟ್ ಪ್ರೆಷರ್ ಅಲ್ಲಿ ಇರಕ್ಕೆ. ಸೊ ಹಾಗೆ ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನಾವು ಏನಾದ್ರು ನೋಡಿದ್ರೆ ನೋಡಬಹುದು 3.36% ಡೌನ್ ಆಗಿದೆ, ಅಥವಾ 600 ಪಾಯಿಂಟ್ಸ್ ಅಂತಾನೆ ಹೇಳ್ಬೋದು ನಮ್ಮ ನಿಫ್ಟಿ. ಅದರಲ್ಲೂ ಲಾಸ್ಟ್ 3 ಡೇಸ್ ಅಲ್ಲಿ ಅಂತಾನೆ ಹೇಳ್ಬೋದು ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿರೋದು. ಸೊ ಇದು ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ನಡೀತಾ ಇರುತ್ತೆ. ನಾವು ಮಾಡ್ಬೇಕಾಗಿರೋದು ಇಷ್ಟೇ, ಇಂತಹ ಡೌನ್ ಫಾಲ್ ಗಳಲ್ಲೂ ಕೂಡ ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಬೇಕು, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ ಹೋಲ್ಡ್ ಮಾಡ್ಬೇಕು. ಹಾಗೆ ಇನ್ ಕೇಸ್ ನಮ್ಮ ಹತ್ರ ದುಡ್ಡಿಲ್ವಾ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹೋಲ್ಡ್ ಮಾಡ್ಬೇಕು. ಪೇಷನ್ಸ್ ಇರ್ಬೇಕಷ್ಟೇ. ಪೇಷನ್ಸ್ ಇದ್ರೆ ಆಬ್ವಿಯಸ್ಲಿ ಇವತ್ತಲ್ಲ ನಾಳೆ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ. ಯಾಕಂದ್ರೆ ಮಾರ್ಕೆಟ್ ಫೈನಲಿ ಹೋಗೋದು ಮೇಲಕ್ಕೆ, ಅದನ್ನ ಮ್ಯಾಕ್ಸಿಮಮ್ ಚಾರ್ಟ್ ಅಲ್ಲಿ ನೋಡಬಹುದು. ಹಾಗೆ ನೀವು ಮಾಡ್ಬೇಕಾಗಿರೋದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡ್ಬೇಕು. ಯಾವ್ದೋ ಪೆನ್ನಿ ಸ್ಟಾಕ್ ಅಲ್ಲಿ ಅಥವಾ ಬಿಸ್ನೆಸ್ ಡಿಟೀರಿಯೇಟ್ ಆಗಿರೋಂತ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿ ಪೇಷನ್ಸ್ ಇಟ್ಕೊಂಡು ಕಾಯ್ತಾ ಕೂತ್ಕೊಂಡ್ರೆ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗೋದಿಲ್ಲ. ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ, ಡೆಫಿನೆಟ್ಲಿ ಒಳ್ಳೆ ರಿಟರ್ನ್ ಸಿಗುತ್ತೆ ಆಗ. ಹಾಗೆ ಒಳ್ಳೆ ಸ್ಟಾಕ್ ಗಳು ಕೆಳಗಡೆ ಬರೋದಿಲ್ಲ ಅಂತಲ್ಲ, ಆಬ್ವಿಯಸ್ಲಿ ಮಾರ್ಕೆಟ್ ಬಿದ್ದಾಗ ಅವುಗಳು ಕೂಡ ಬೀಳ್ತವೆ, ಆದ್ರೆ ಅದೇ ಪ್ರಮಾಣದಲ್ಲಿ ರಿಕವರಿಯನ್ನು ಕೂಡ ಮಾಡ್ತವೆ. ಸೊ ಅದನ್ನ ನೀವೀಗಾಗಲೇ ಹಲವಾರು ಸ್ಟಾಕ್ ಗಳಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಮಾಡಿದಿರಿ. ಸೊ ಅದರ ಮೂಲಕ ನೀವು ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ, ಜೊತೆಗೆ ಪೇಷನ್ಸ್ ಅನ್ನ ಇಟ್ಕೊಂಡು ಇನ್ವೆಸ್ಟೆಡ್ ಆಗಿರಿ, ಒಳ್ಳೆ ರಿಟರ್ನ್ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ಈ ತರದ ಸುದ್ದಿಗಳು ಬರ್ತವೆ ಹೋಗ್ತವೆ, ಇವೆಲ್ಲ ಟೆಂಪರರಿ ಎಫೆಕ್ಟ್. ನಾಳೆನು ಕೂಡ ಮಾರ್ಕೆಟ್ ಬೀಳ್ಬೋದು ಅಥವಾ ನಾಳೆ ರಿಕವರಿ ಕೂಡ ಆಗ್ಬೋದು, ಗೊತ್ತಿಲ್ಲ. ಆದ್ರೆ ಇದೆಲ್ಲನೂ ಕೂಡ ಟೆಂಪರರಿ ಎಫೆಕ್ಟ್. ಹಾಗಾಗಿ ಇವ್ಯಾವ ಅಡೆತಡೆಗಳಿಗೂ ಕೂಡ ತಲೆ ಕೆಡಿಸ್ಕೊಳ್ಳದೆ ನೀವು ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಪೇಷನ್ಸ್ ಅನ್ನ ಇಟ್ಕೊಳ್ಳಿ. ಇಷ್ಟು ಮಾಡಿದ್ರೆ ಸಾಕು, ಹೆಚ್ಚಿನದಾಗಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೆ ಇಲ್ಲ. ಮಾರ್ಕೆಟ್ ತುಂಬಾ ಸಿಂಪಲ್, ನಾವು ಸಿಂಪಲ್ ಆಗಿ ಇಟ್ಕೊಂಡ್ರೆ, ಅದನ್ನ ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡ್ರೆ ಮಾರ್ಕೆಟ್ ತುಂಬಾ ಕಾಂಪ್ಲಿಕೇಟ್. ಸೊ ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.